ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆ ವತಿಯಿಂದ ನಗರದ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿರುವ ಭಗವತೀ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಕೊಡಗಿನ ಪುರಾತನ ದೇವಾಲಯಗಳಲ್ಲಿ ಒಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಪಾರ್ವತಿ ಸರಸ್ವತಿ ಮಹಾಲಕ್ಷ್ಮಿ ಸಂಕಲ್ಪದಲ್ಲಿರುವ ಶ್ರೀ ಭಗವತಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳಿಂದ ನೆರವೇರಿಸಲಾಯಿತು. ನಂತರ ದೇವಾಲಯದ ಆವರಣದಲ್ಲಿ ನೂರಾರು ಮಹಿಳೆಯರು ಏಕಕಾಲದಲ್ಲಿ ಸೌದೆ ಒಲೆಯನ್ನು ಬಳಸಿ ಮಣ್ಣಿನ ಮಡಿಕೆಯಲ್ಲಿ ಸಿಹಿ ಪೊಂಗಲ್ ತಯಾರಿಸಿ ದೇವರಿಗೆ ಅರ್ಪಿಸಿದರು. ಇದು ಕೇವಲ ಮಹಿಳೆಯರು ಮಾತ್ರ ನಡೆಸುವ ಪುಣ್ಯ ಕಾರ್ಯವಾಗಿದ್ದು, ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿ ನೆಲೆಸುವ ನಂಬಿಕೆ ಇದೆ ಎಂದು ಮುತ್ತಪ್ಪ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಾರದಾ ರಾಮನ್ ಮಾಹಿತಿಯನ್ನು ನೀಡಿದರು. ಸರ್ವಭೂತೇಶು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೇ 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 ನಮೋ ನಮಃ ನಮಸ್ತಸ್ಯೇ ನಮೋ ನಮಃ. ಈ ಭಗವತಿ ಪೊಂಗಾಲ ಉತ್ಸವದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ದಿವಸದ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಎಲ್ಲ ಜಾತಿಯವರು ಕೂಡ ಇಲ್ಲಿ ಬಂದು ಸೇರಿದ್ದೀವಿ. ಇವತ್ತಿನ ದಿವಸ ದೇವಿಗೆ ಪೊಂಗಾಲ ಸೇವೆಯನ್ನು ಮಾಡಿದ್ದೇವೆ, ಪೊಂಗಾಲ ಸಮರ್ಪಣೆಯನ್ನು ಕೂಡ ಮಾಡಿ ಆಯಿತು. ಸುಮಾರು 35-40 ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ. ಇವತ್ತು ಈ ಸೇವೆ ಬಹಳ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಭಗವತಿ ದೇವಿಯ ಪೊಂಗಾಲ ಉತ್ಸವದ ಅಲ್ಲದೆ ಇವತ್ತು ಒಂದು ಬುದ್ಧ ಪೂರ್ಣಿಮೆ ಕೂಡ ಇವತ್ತಿದೆ. ಹಾಗಾಗಿ ಅವನ ಸಂಕೇತವಾದ ಅಹಿಂಸೆ, ಭಾತೃತ್ವ, ಸರ್ವರಿಗೆ ಪ್ರೀತಿ, ಸಹಕಾರ, ಬಾಳ್ವೆ ಇದನ್ನು ಒಂದು ಸೂಚನೆ ಮಾಡುವ ಪ್ರಕಾರ ನಾವು ಕೂಡ ಈ ಭಗವತಿ ದೇವಿಯ ಪೊಂಗಾಲ ಉತ್ಸವದ ಪರವಾಗಿ ನಾವು ಕೂಡ ಕೊಡಗಿನ ಎಲ್ಲ ಜನತೆಗೆ ಪ್ರೀತಿ, ಸಹಕಾರ, ಸಹಬಾಳ್ವೆ, ಸೌಜನ್ಯತೆ, ಆಯುರಾರೋಗ್ಯ ಎಲ್ಲವನ್ನು ಕೂಡ ಆ ದೇವಿ ಭಗವತಿ ದಯಪಾಲಿಸಲಿ ಅಂತ ಬೇಡಿಕೊಳ್ತಾ ಇದ್ದೀನಿ.